ಅರ್ಜಿ ಹಾಕಿದ್ದೆ, ನಮ್ಮ ತಂದೆಯವ್ರಿಗೆ ಪಾರ್ಶ್ವವಾಯು ಟೈಪ್ ತೊಂದರೆ ಆಯಿತು, ಅದಕ್ಕೆ ನಾನು ನೌಕರಿಗೆ ಹಾಕಿದ್ದೆ, ಇಲ್ಲದ್ರೆ ನಾನು ಕಾಲೇಜಿಗೆ ಹೋಗಿದ್ದೆ. ಮಗಳು ಮಹಾರಾಷ್ಟ್ರದಲ್ಲಿ ಡಿವಿಜನಲ್ ಕಮಿಷನರ್ ಇದ್ದಾಳೆ, ಮಗ CBI ನಲ್ಲಿ DIG ಇದ್ದಾನೆ. ನಮ್ಮ ಮಗಳು 10 ವರ್ಷ, ಅವಳು ಒಂದನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ 10 ಊರಲ್ಲಿ ಮಾಡಿದ್ದಾಳಕ್ಕೆ. ವೀರಪ್ಪನ್ ಚಾಪ್ಟರ್ ಎಷ್ಟು ಮಾಡಿದ್ದೀರಾ? 140 ಪುಟ. ಸರ್, ಒಂದು ಪೊಲೀಸ್ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಅನ್ನೋ ಟೀಮ್ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಹಾಗೂ ಅದರ ಕಾರ್ಯವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೂ? ಬಹಳ ಪ್ರಾಮುಖ್ಯತೆ ಇದೆ. ಅದರ ಕಾರ್ಯವ್ಯಾಪ್ತಿ ಭೂಮಿಯಿಂದ ಆಕಾಶ, ಅದಕ್ಕೇನು ಲಿಮಿಟ್ ಇಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ಜನಸಾಮಾನ್ಯರಿಗಿರೋ ಮಾಹಿತಿ ಓ ಪೊಲೀಸ್ ಅಂದ್ರೆ ಇಷ್ಟೇನಪ್ಪ. ಇಲ್ಲ ಇಲ್ಲ ಇಲ್ಲ, 10 ಜನ ಕಾನ್ಸ್ಟೇಬಲ್, ಒಂದು ಸ್ಪೆಷಲ್ ಆಫೀಸರ್, ಇಡೀ ದೇಶದ ಎಲ್ಲಾ ವ್ಯವಸ್ಥೆ ಪೊಲೀಸರ ಹಿಂದೆ ಇರ್ತದೆ. ಪೊಲೀಸ್ ಅಂದ್ರೆ ಈ ದೇಶದ ಕಾನೂನಿನ ಪ್ರತಿನಿಧಿ, ಈ ದೇಶದ ಕಾನೂನನ್ನ ಜಾರಿ ಮಾಡತಕ್ಕಂತ ಅಧಿಕಾರಿ. ಭೂಲೋಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಿಂತ ಹೆಚ್ಚು ಪವರ್ಫುಲ್ ಇರೋರು ಯಾರೂ ಇಲ್ಲ. ಅತಿ ಹೆಚ್ಚು ಶಕ್ತಿಶಾಲಿಯಾದಂಥ ವ್ಯಕ್ತಿ ಭೂಲೋಕದಲ್ಲಿ ಯಾರಾದರೂ ಇದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್. ಯಾಕಂದ್ರೆ ಇಡೀ ದೇಶದ ಕಾನೂನು, ಇಡೀ ದೇಶದ ವ್ಯವಸ್ಥೆ ಅವನ ಹಿಂದೆ ಇರ್ತದೆ. ಅವನು ವ್ಯಕ್ತಿ ಅಲ್ಲ, ಅವನು ಶಕ್ತಿ, ಅವನೊಂದು ಸಂಕೇತ. ಇಷ್ಟು ಪ್ರೈಮ್ ಮಿನಿಸ್ಟರ್ ಏನೂ ಮಾಡೋಕ್ಕಾಗಲ್ಲ ಇಂಡಿವಿಜುವಲಿ. ಅದನ್ನು ಏನೇ ಜಾರಿ ಆಗ್ಬೇಕಾದ್ರೂ ಪೊಲೀಸರ ಮೂಲಕ ಆಗಬೇಕು. ಅಲ್ಟಿಮೇಟ್ಲಿ ಮಾಡೋನು ಕಾನ್ಸ್ಟೇಬಲ್. ನನಗೇ ನಡೆಸಲಿಲ್ಲಮ್ಮ, ನನಗೆ ಇನ್ಕಮ್ ಟ್ಯಾಕ್ಸ್ ಬಂತು, ಇದು ಬಂತು, ನಾನು ಪೊಲೀಸ್ ಆರಿಸಿಕೊಂಡೆ. ನನ್ನ ಮಕ್ಕಳಿಗೆ ನಾನೇನು ಮಾಡಿಲ್ಲ, ಅವರವ್ರು ಮಾಡ್ಕೊಂಡಿದ್ದಾರೆ, ಅವರವ್ರ ಇಷ್ಟ ಅವರದು, ನಾನೇನು ಅವ್ರಿಗೆ ಒತ್ತಾಯ ಮಾಡಿಲ್ಲ. ನಮ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಅಂದ್ರೆ ಯಾವ ಮೀಡಿಯಮ್? ಅದೇ ಹಳ್ಳಿಯಲ್ಲಿ. ಯಾಕೆ ನಮ್ದು ಊರು ಸ್ವಲ್ಪ ಮುನ್ಸಿಪಾಲ್ಟಿ ಇತ್ತು, ಹಳ್ಳಿಯಲ್ಲಿ ಮಾತ್ರ ಕನ್ನಡ ಕಲಿಬೇಕಂತಿದೆಯಾ? ಇಲ್ಲ, ನಮ್ಮೂರಲ್ಲಿ ಕನ್ನಡ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಇತ್ತು, ಅಲ್ಲಿ 1 ರಿಂದ 7 ತನಕ ನಾವು ಓದಿದ್ವಿ. ಅದಾದ ನಂತರ ನಮ್ಮೂರಲ್ಲಿ ಹೈಸ್ಕೂಲ್ ಇತ್ತು, ಅಲ್ಲಿ 1 ರಿಂದ 7 ಮಾಡಿದ್ವಿ, ಅದು ಕನ್ನಡ ಮೀಡಿಯಮ್ಮೆ. PUC ಇಂಗ್ಲಿಷ್ ಮೀಡಿಯಮ್ಮು ಮುಗೀತಲ್ಲಿ. ಜಾಸ್ತಿ ಓದಬೇಕಾಗಿತ್ತಾ? ಅಲ್ಲ ಕೇಳಿದೆ ಸರ್, ಯಾಕೆಂದ್ರೆ ಇವಾಗಿನ ಯುವಕರಿಗೆ ಪ್ರೇರಣೆ ಆಗ್ಬೇಕಲ್ಲ, ಅದಕ್ಕೆ PUC ಆದ್ಮೇಲೆ ಪೊಲೀಸ್ ಅಲ್ಲಿ ಹೈಯರ್ ಆಫೀಸರ್ ಆಗಬಹುದಾ? ಅಲ್ಲಂದ್ರೆ ನಾನು ಮುಂದೆ ಎಕ್ಸ್ಟ್ರಾಲ್ ಕೂತು BA ಮಾಡ್ಕೊಂಡಿಲ್ಲ. ಕರೆಸ್ಪಾಂಡೆನ್ಸ್ ಇಲ್ಲ, ಕರೆಸ್ಪಾಂಡೆನ್ಸ್ ಇರಲಿಲ್ಲ. ಆಗ 50 ರೂಪಾಯಿ ತುಂಬಬೇಕು, ಪರೀಕ್ಷೆ ಬರೆದು ಬರಬೇಕು ಅಷ್ಟೇ, ಕರೆಸ್ಪಾಂಡೆನ್ಸ್ ಕೋರ್ಸ್ ಇರಲಿಲ್ಲ. ಆಗ ಅಂದ್ರೆ ಕಾಲೇಜ್ಗೆ ಹೋಗಿಲ್ಲ ಅಂದ್ರೂ ಇದು ನಾವು ಬಿ ತುಂಬಬೇಕು ಎಕ್ಸಾಮಿನೇಷನ್ಗೆ, ಹೋಗಿ ಬರೆದು ಬರಬೇಕು. ಎಷ್ಟು ವರ್ಷಕ್ಕೆ ಜಾಬ್ ತಗೊಂಡ್ರಿ ನೀವು? ನಾನು 16ನೇ ವರ್ಷಕ್ಕೆ ತಗೊಂಡೆ ಸರ್. 16ನೇ ವರ್ಷ ಅಂದ್ರೆ ಆಕ್ಚುಯಲ್ 16 ವರ್ಷ, ರಿಯಲ್ 18 ವರ್ಷಕ್ಕೆ. ಅರ್ಥ ಆಗ್ತಿಲ್ಲ ಸರ್ ನಮಗೆ, ಬಿಡಿಸಿ. ಅಂದ್ರೆ ನನ್ನ ಸ್ಕೂಲಲ್ಲಿ 3 ವರ್ಷ ಡೇಟ್ ಆಫ್ ಬರ್ತ್ ಹೆಚ್ಚಿತ್ತು, ನಾನು ಆಕ್ಚುಯಲಿ 16 ವರ್ಷಕ್ಕೆ ಸೇರಿದೆ, ಬಟ್ ರೆಕಾರ್ಡ್ ಪ್ರಕಾರ 18ವರೆ ಇತ್ತು. ಫಸ್ಟ್ ಡೇ ಎಕ್ಸಾಮ್ ಕ್ಲಿಕ್ ಆಯ್ತಾ ನಿಮ್ದು? ಎಲ್ಲ ಫಸ್ಟ್ ಡೇ, ನಂದು ಫಸ್ಟ್ ಡೇ ಕ್ಲಿಕ್ ಆಗಿರೋದು. ಏನ್ ತಯಾರಿ ಅಂತ, ನಾ ಹೋಗಿ ಇತ್ತಿದ್ದೆ, ಬರೀತಿದ್ದೆ ಪೆನ್ ತಗೊಂಡು ಅಷ್ಟೇ, ನಾ ಯಾವ್ದು ತಯಾರಿ ಗ್ಯಾರಿ ನಮ್ಗೆ. ಯಾಕೆಂದ್ರೆ ಇವಾಗೆಲ್ಲ ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿಗೆ ಹೋಗಿ ತಯಾರಿ ಮಾಡ್ಕೊಂಡ್ರೆ ಯಾವ್ದಿಲ್ಲ. ನಾವು ಪರೀಕ್ಷೆ ಬರೀತಿದ್ವಿ, ಅವ್ರು ಪಾಸ್ ಅಂತ ಹೇಳ್ತಿದ್ರು ಹ್ಞೂ ಅಂತಿದ್ವಿ ಅಷ್ಟೇ. 18ವರೆ ವರ್ಷಕ್ಕೆ ನಾನು, ಹೌದು 18 ವರ್ಷಕ್ಕೆ ಸರ್ಕಾರಕ್ಕೆ ಸೇರಿದೆ. ನಿಮ್ ತಂದೆ ತಾಯಿಯವರು ಏನ್ ಮಾಡ್ಕೊಂಡಿದ್ರು? ಯಾರೂ ಇಲ್ಲ, ನಾನೇ ಫಸ್ಟ್ SSLC ನಮ್ಮ ಮನೆಯಲ್ಲಿ. ನಮ್ಮ ತಂದೆ 7ನೇ ವರ್ಗ ಮಾಡಿದ್ರು, ಅವರು ಕೋಆಪರೇಟಿವ್ ಸೊಸೈಟಿ ಸೆಕ್ರೆಟರಿ ಆಗಿದ್ರು ಮತ್ತು ಒಕ್ಕಲ್ತನ ಮಾಡ್ತಿದ್ರು. ನಿಮ್ಗೆ 18ವರೆ ವರ್ಷಕ್ಕೆ ಜಾಬ್ ಸಿಕ್ತಾಗ ನಿಮ್ಮ ಮನೇಲಿ ಯಾವ ರೀತಿ ರಿಯಾಕ್ಷನ್ ಇತ್ತು ಅಲ್ಲಿಂದ? ಏನಿಲ್ಲ, ನಾನು ಅರ್ಜಿ ಹಾಕಿದ್ದೆ, ನಮ್ಮ ತಂದೆಯವ್ರಿಗೆ ಪಾರ್ಶ್ವವಾಯು ಟೈಪ್ ತೊಂದರೆ ಆಯಿತು, ಅದಕ್ಕೆ ನಾನು ನೌಕರಿಗೆ ಹಾಕಿದ್ದೆ, ಇಲ್ಲದ್ರೆ ನಾನು ಕಾಲೇಜ್ ಹೋಗಿದ್ದೆ. ಮನೆ ನಿಮ್ಮ ಮಿಸಸ್ ಏನ್ ಮಾಡ್ತಾ ಇದ್ದಾರೆ? ಅವಾಗ ಲೇಡಿ ಮೆಡಿಕಲ್ ಆಫೀಸರ್ ಇದ್ರು, ಮೆಡಿಕಲ್ ಆಫೀಸರ್ ಇದ್ರು. ಮಕ್ಕಳು ಇವಾಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಮಗಳು ಮಹಾರಾಷ್ಟ್ರದಲ್ಲಿ ಡಿವಿಜನಲ್ ಕಮಿಷನರ್ ಇದ್ದಾಳೆ, ಮಗ CBI ನಲ್ಲಿ DIG ಇದ್ದಾನೆ. ಹೇಗಿದೆ ಸರ್ ರಿಟೈರ್ಮೆಂಟ್ ಲೈಫ್? ಫಸ್ಟ್ ಕ್ಲಾಸ್ ಆಗಿದೆ, ಏನ್ ತೊಂದರೆ ಇಲ್ಲ.
ಮಗ ಮಗಳನ್ನ ಮೀಟ್ ಮಾಡ್ತಾ ಇರ್ತೀರಾ? ಮೀಟ್ ಮಾಡ್ತೀವಿ ಅವಾಗ. ಇವಾಗಿನ ಯುವಕರಿಗೆ ಏನಂತ ಹೇಳ್ತೀರಾ ಸರ್? ಈ ಡಿಪಾರ್ಟ್ಮೆಂಟ್ ಪರಿಶ್ರಮ ಪಟ್ಟು ಚೆನ್ನಾಗಿ ಕೆಲಸ ಮಾಡಿ, ನಿಮಗೆ ಎದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಅಭ್ಯಾಸ ಮಾಡಿ, ನೀವು ಪ್ರಾಮಾಣಿಕವಾಗಿ ಪರಿಶ್ರಮ ಪೂರ್ವಕವಾಗಿ ದುಡಿದ್ರೆ ನಿಮ್ಮ ಕನಸುಗಳು ನನಸಾಗ್ತವೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಪೊಲೀಸ್ ಆಫೀಸರ್ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಜನಗಳು ದೂರ್ತಾರಲ್ಲ, ಯಾಕೆ? ಅವ್ರ ಜನರ ಡ್ಯೂಟಿ ಅದು, ದೂರದು ದೂರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾರಿಗೆ ನಮ್ಮ ಕಾನೂನುಬದ್ಧ ಕೆಲಸಗಳಿಂದ ತೊಂದರೆ ಆಗಿರುತ್ತೆ ಅವರು ದೂರ್ತಾರೆ, ಅಪಾದನೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಅದು ಅವ್ರ ಡ್ಯೂಟಿ. ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ತಗೊಂಡಾಗ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ? ನಮಗೆ 99% ಅಂದು ಪ್ರೊಫೆಷನಲ್ ಲೈಫ್, 1% ಪರ್ಸನಲ್ ಲೈಫ್, ನಮ್ ಬ್ಯಾಲೆನ್ಸ್ ಮಾಡೋ ಪ್ರಶ್ನೆ ಬರಲಿಲ್ಲ. ಹೇಳ್ತಾ ಇದ್ರೆ ನೀವ್ ಒಂದ್ಸಲಿ ಚಿತ್ರದುರ್ಗದಲ್ಲಿದ್ದೆ, ಬಳ್ಳಾರಿಗೆ ಹೋಗ್ತಾ ಇದ್ದೆ, ಆ ಫ್ಯಾಮಿಲಿನ ನಿಮ್ ಜೊತೆನೆ ಬರ್ತಾ ಇತ್ತು? ಹೌದು. ಅವ್ರು ಓದ್ತಾ ಇದ್ರು ನಿಮ್ಮ ಮಿಸ್ಸಸ್? ಹೌದು, ನಮ್ಮ ಮಗಳು 10 ವರ್ಷ, ಅವಳು ಒಂದನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ 10 ಊರಲ್ಲಿ ಮಾಡಿದಾಳಕ್ಕೆ. ಯಾರಿಗುಂಟು ಯಾರಿಗಿಲ್ಲ ಸರ್ ಈ ತರ ಅದೃಷ್ಟ? 10 ಊರಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೂ ಮಾಡಿದಾಳೆ, ಅದು ಅವಳು ಲಕ್. ಸರ್, ಪೊಲೀಸ್ ಆಫೀಸರ್ಗೆ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್? ಫಿಸಿಕಲ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ಒಳ್ಳೆಯ ಆರೋಗ್ಯ ನಾವು ಕಾಪಾಡ್ಕೊಂಡು ಬರಬೇಕು. ದಿನಾನು ಒಂದು 50-60 ಕಿಲೋಮೀಟರ್ ನಡೀತಕ್ಕಂಥ ಸ್ಟೆಮಿನಾ ಇರಬೇಕು. ಮತ್ತು ಒಂದು ಅದು ಏನಂದರೆ ಬರೀ ನಡೀತಕ್ಕಂಥದ್ರೆ ಖಾಲಿ ಅಲ್ಲ, 14-15 ಕಿಲೋ ವೇಟ್ ತೊಗೊಂಡು ನಡೆಯುವಂಥ ಶಕ್ತಿ ಇರಬೇಕು. ರೈಫಲ್ಲು 8 ಕೆಜಿ ಆಗುತ್ತೆ, 4 ಮ್ಯಾಗ್ಜಿನ್ನು ಕನಿಷ್ಠ ಒಂದು 5-4.5 ಕೆಜಿ ಆಗುತ್ತೆ, ಊಟದ ಪ್ಯಾಕು ಬ್ಯಾಕ್ ಪ್ಯಾಕು ಎಲ್ಲ ತೊಗೊಂಡು ಹೋಗುವಂಥ ಶಕ್ತಿ ಇರಬೇಕು. ಊಟ ಕಟ್ಕೊಂಡು ಹೋಗಿರ್ತೀವಿ, ಅವ್ರು ಏನ್ ಪ್ಲಾನ್ ಮಾಡಿರ್ತೀವಿ ಅದ್ರ ಪ್ರಕಾರ ಊಟ ಇರ್ತದೆ. ತಿಳ್ತಾ, ಒಂದೊಂದ್ಸಲ ಸಿಗಲ್ಲ, ಏನ್ ಮಾಡಕ್ಕಾಗಲ್ಲ, ಉಪವಾಸ ಅಂತ ಇರ್ಬೋದಲ್ಲ, ಒಂದೊಂದ್ಸಲ ಆಗುತ್ತೆ. ಬಟ್ ಸಾಮಾನ್ಯವಾಗಿ ನಾವು ಸರಿಯಾಗಿ ಪ್ಲಾನ್ ಮಾಡಿ, ಅವ್ರು 3 ದಿವಸ ಹೋಗಿದ್ರೆ 3 ದಿವಸದ ಆಹಾರ ಧಾನ್ಯಗಳು ಅಡುಗೆ ಮಾಡೋರಿಗೆ ಎಲ್ಲ ಕೊಟ್ಟು ಕಳಿಸ್ತಿದ್ವಿ. ಒಂದ್ಸಲ ಭಾರಿ ಮಳೆ ಆಗುತ್ತೆ, ಏನೋ ತೊಂದರೆ ಆಗುತ್ತೆ, ಸಡನ್ನಾಗಿ ಅಲ್ಲಿಂದ ಮೂವ್ ಆಗೋದಾಗುತ್ತೆ, ಹಿಂಗಾಗಿ ಒಂದೊಂದ್ಸಲ ಊಟಕ್ಕೆ ತೊಂದರೆ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮವರೆಲ್ಲರೂ ಅದನ್ನು ಸಹಿಸಿಕೊಂಡಿದ್ದಾರೆ ಅಂಥ ಕಷ್ಟ ನಷ್ಟಗಳನ್ನು. ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ತುಂಬ ಮನಸ್ಸಿಗೆ ಹತ್ರ ಆಗಿದ್ದು ಅಂದರೆ ಎಮೋಷನ್ ಆಗಿದ್ದು ಕಣ್ಣೀರು ಬರೋಂಥದ್ದು ಯಾವುದರ ಕೇಸ್? ನಮಗೇನು ಯಾವುದೂ ಕಣ್ಣೀರು ಬಂದಿಲ್ಲ, ಸಂತೋಷದಿಂದ ನಾವು ಎದುರಿಸ್ಕೊಂಡು ಬಂದಿದ್ದೀವಿ. ನಮ್ಮವರು ಸತ್ತಾಗ ದುಃಖ ಆಗುತ್ತೆ, ನಮ್ಮ ಕಣ್ಣು ಮುಂದೆ ಒಂದೇ ಕ್ಷಣದಲ್ಲಿ ಸತ್ತು ಹೋಗ್ತಾರಲ್ಲ, ಆವಾಗ ತಡ್ಕೊಳಕ್ಕಾಗಲ್ಲ, ಅವಾಗ ನಾವು ಮನುಷ್ಯರ್ ತಾನೇ. ಸರ್, ನಿಮ್ಮ ಬುಕ್ ಕಾನ್ಸ್ಟೇಬಲ್ಗಳಿಗೆ ಡೆಡಿಕೇಟ್ ಮಾಡಿದೀನಿ ಅರ್ಪಣೆ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ದೀರಾ? ಹೌದು. ಯಾರು ಸರ್ ಅವ್ರ ಹಿಸ್ಟ್ರಿ? ಒಬ್ಬರು ಮಾನ್ವಿ ಹನುಮಂತಪ್ಪನವರು, ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ನನ್ನ ಜೊತೆ ಬಿಮ್ಲಾ ನಾಯಕನ ಆಪರೇಷನ್ ಅಲ್ಲಿದ್ದಾಗ ಅವರು ಗುಂಡೇಟುಗಳಿಂದ ಸತ್ತೋದ್ರು. ಅವ್ರಿಗೆ ಒಬ್ಬರಿಗೆ ಮತ್ತು ಇನ್ನೊಬ್ಬರು ಪೊನ್ನಪ್ಪ ಅಂತ, 17 ಜನವರಿ 1994 ಚಂಗಡಿ ಹಿಲ್ಸಲ್ಲಿ ನಡೆದಂಥ ವೀರಪ್ಪನ ತಂಡದ ವಿರುದ್ಧ ಕಾರ್ಯಾಚರಣೆಯಲ್ಲಿ ಅವರು ಸಹಿತ ಸತ್ತೋದ್ರು. ಅವರು ನನ್ನ ಮುಂದಿದ್ದರು. ನನ್ನ ಹಿಂದೆ ನಮ್ಮ ಸಿಗ್ನಲ್ ಆಫೀಸರ್ ಶ್ರೀಕಂಠ ರಾಜರ್ಸ್ ಅಂತಿದ್ದರು, ಅವ್ರಿಗೂ ಗುಂಡು ಬಿತ್ತು, ಅವ್ರಿಗೂ ಗುಂಡು ಬಿತ್ತು, ನಡುವಿನ ಮಧ್ಯೆ ನಾನು ಉಳಿದೆ. ಸರ್, ಸತ್ಯಮೇವ ಜಯತೆ ನಿಮ್ಮ ಬುಕ್ಕಿಗೆ ಯಾರೆಲ್ಲ ಮುನ್ನುಡಿ ಹಿನ್ನುಡಿ ಬರೆದಿದ್ದಾರೆ? ಮುನ್ನುಡಿಯನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ ಗುರುಲಿಂಗ್ ಕಪ್ಸೆ ಅವರು, ಕನ್ನಡದ ಹಿರಿಯ ಸಂಶೋಧಕರು ಮತ್ತು ವಿಮರ್ಶಕರು, ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರು ಆಶೀರ್ವಚನ ಬರೆದುಕೊಟ್ಟಿದ್ದಾರೆ. ಬೆನ್ನುಡಿಯನ್ನು ಬರೆದುಕೊಟ್ಟವರು ನಮ್ಮ ಸ್ನೇಹಿತರಾದಂಥ ಹಿರಿಯ ಪತ್ರಕರ್ತರಾದಂಥ ಜಗದೀಶ್ ಅಂಗಡಿ ಅವರು. ಸತ್ಯಮೇವ ಜಯತೆ ಬುಕ್ ಬರೆಯೋಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಸರ್? 6 ತಿಂಗಳು. ಎಷ್ಟು ಪುಟ ಇದೆ? 620 ಪುಟ ಟೆಕ್ಸ್ಟ್ ಇದೆ, 110 ಪುಟ ಫೋಟೋಗಳಿದ್ದಾವೆ. ಅವರಲ್ಲಿ ಅವರು ಬಸವ ಸಮಿತಿ ಅವರಿಂದ ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ಸಪ್ನಾ ಬುಕ್ ಹೌಸ್ ಅಲ್ಲಿ ಮಾಡ್ಬೋದು, ಮತ್ತು ಬಸವ ಸಮಿತಿಯಲ್ಲಿ ಆನ್ಲೈನ್ ಭೂಲೋಕದಲ್ಲಿ ಎಲ್ಲಿದ್ರು ಮಾಡ್ಕೋಬಹುದು. ನಿಮ್ಗೆ ಅದರಲ್ಲಿ ಆಸಕ್ತಿ ಇದ್ರೆ, ನಮ್ಮ ಬಗ್ಗೆ ಗೊತ್ತಿದ್ರೆ ಸ್ವಲ್ಪ ನಿಮ್ಗೆ ನೀವೇ ತೀರ್ಮಾನ ಮಾಡ್ತೀರಾ, ಮತ್ತು ನಿಮಗೂ ಜೀವನದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ಆಸಕ್ತಿ ಇದ್ದರೆ ನೀವು ಓದ್ಬೋದು. ನಾವು ಯಾರಿಗೂ ಕಂಪಲ್ಸರಿಯಾಗಿ ನೀವು ತೊಗೊಂಡು ಓದಿ ಅಂತ ಯಾರಿಗೂ ಹೇಳಲ್ಲ. ಅಂದರೆ ಸತ್ಯಮೇವ ಜೊತೆ ಬುಕ್ಸ ತಗೊಂಡು ಓದಿದರೆ ಇಂಥ ಅಂಶ ನನಗೆ ಗೊತ್ತಾಗುತ್ತೆ ಅನ್ನೋದು ಯಾವ್ದು ಅಂಶ ಇದೆ? ಅದು ಅಂಶ ಅವ್ರು ಓದಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಮೊದಲೇ ಹೆಂಗೆ ಹೇಳೋಕ್ಕಾಗುತ್ತೆ?
ಏನಿಲ್ಲ ಅವ್ರ ಜೀವನದಲ್ಲಿ ಹೆಂಗೆ ಎದುರಿಸ್ಬೇಕು ಪರಿಸ್ಥಿತಿಗಳನ್ನ ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಎಷ್ಟು ಚಾಪ್ಟರ್ ಮಾಡಿದ್ದೀರಾ 41 ವೀರಪ್ಪನ್ ಚಾಪ್ಟರ್ ಎಷ್ಟು ಮಾಡಿದ್ದೀರಾ 140 ಪುಟ ವೀರಪ್ಪನ್ಗೆ 140 ಪುಟ ಇದೆ ಹೌದು ಸರ್ ನಿಮ್ಮ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಪ್ರಪ್ರಥಮವಾಗಿ ಪಿಎಚ್‌ಡಿ ಆಗಿರೋದು ನಿಮ್ಮ ಬಗ್ಗೆನೇ ಅಂತ ಹೇಳ್ತಿದ್ದಾರೆ ಹೌದು ಆಗಿದೆ ನಿಜ ಮೈಸೂರು ವಿಶ್ವವಿದ್ಯಾಲಯದವರು ಶ್ರೀ ನವೀನ್ ಕುಮಾರ್ ಅಂತಕ್ಕಂಥವ್ರು ಬರೆದಂಥ ಮಹಾಪ್ರಬಂಧ ಶಂಕರ್ ಬಿದ್ರಿಯವರ ಕೊಡುಗೆ ಪೊಲೀಸ್ ಇಲಾಖೆಗೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಅನ್ನೋ ಮಹಾಪ್ರಬಂಧಕ್ಕೆ ನೀಡಿದ್ದಾರೆ ಇನ್ನೂ ಭಾಳ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ಬೇರೆ ಬೇರೆ ಆಪರೇಷನ್ ವಿಷಯದಕ್ಕೆ ಅವರು ಮಾಡಲಿ ಪಾಪ ಅಧ್ಯಯನ ಮಾಡಲಿಕ್ಕೆ ಅಂತ ತಪ್ಪಿದೆ ಅಷ್ಟು ಚಾಪ್ಟರಲ್ಲಿ ವೀರಪ್ಪಂದೇ ಜಾಸ್ತಿ ಪುಟ ಇರೋದ ಬೇರೆ ಇನ್ಯಾವ್ದು ಇದೆ ಇದೆ ಬೇರೆ ಬೇಕಾದಷ್ಟಿದೆ ಇದು ಸ್ವಲ್ಪ 4 ವರ್ಷ ಇದ್ನಲ್ಲ ಹಂಗಾಗಿ 140 ಪುಟ ಆಗಿದೆ 4 ವರ್ಷನೇ ನೀವು ಒಂದೇ ಪ್ಲೇಸಲ್ಲಿ ಹೆಚ್ಚು ಸರ್ವಿಸ್ ಮಾಡಿರೋದ ನಾನು ಚಿತ್ರದಲ್ಲಿ ಮಾಡಿದ್ದೀನಿ 4 ವರ್ಷ ಕೆಎಸ್ಆರ್ಪಿಯಲ್ಲಿ 5 ವರ್ಷ ಮಾಡಿದ್ದೀನಿ ಕಮಿಷನರ್ ಆಗಿ 3 ವರ್ಷ ಮಾಡಿದ್ದೀನಿ ಹಂಗೆ ಇದೇ ಪ್ಲೇಸ್ ಅಂತ ಏನಿಲ್ಲ ನೀವು ಜಾಬಿಗೆ ಸೇರಕ್ಕಿಂತ ಮುಂಚೆ ಜಾಬಿಗೆ ಸೇರಾದ್ಮೇಲೆ ನಿಮ್ಮನೆ ಆರ್ಥಿಕ ಪರಿಸ್ಥಿತಿ ಹೇಗಾಯ್ತು ನಮ್ಮನೆ ಆರ್ಥಿಕ ಪರಿಸ್ಥಿತಿ ಮೊದಲು ಚೆನ್ನಾಗೇ ಇತ್ತು ಅದನ್ನು ಎಲ್ಲ ಬರೆದಿದ್ದೀನಿ ಅದರಲ್ಲಿ ನಾನೇನು ಯಾವ ಮಟ್ಟದಲ್ಲಿ ಯಾರ ವಾರಣ್ಣದಲ್ಲಿ ಊಟ ಮಾಡಿ ಬಂದು ಬೆಳೆದವನಲ್ಲ ನಾನು ನಮ್ಮ ತಾಯಿ ತಂದೆ ನಾನು ಬೆಳೆಸಿದ್ದಾರೆ